ಪ್ರತಿ ತಿಂಗಳು ಈ ದುಡ್ಡು ಎಲ್ಲಿ ಸೇರುತ್ತೋ ಈ ತಿಂಗಳು ಅಲ್ಲೇ ಸೇರಿಸ್ತೀನಿ ಅಕ್ಕ. ಬರ್ಲ ಯಾಕೆಲ್ಲರೂ ಹೀಗಿದ್ದೀರಾ? ನಿಮ್ಮ ಚಿಕ್ಕಮ್ಮ ಯಾಕೆ ಆ ಕಡೆ ಹೋದ್ರು? ಇವತ್ತು ನಮ್ಮ ಚಿಕ್ಕಮ್ಮನ ಮಗ ಅಂದರೆ ನಮ್ಮ ಸುಧಾದ್ಗೆ ಅವ್ರ ಗಂಡ ಮನೆ ಬಿಟ್ಟು ಹೋಗಿದ್ದ ದಿನ. ಪ್ರತಿ ತಿಂಗಳು ಅವ್ನು ಹೋಗಿರೋ ತಿಥಿಲಿ ಅವ್ರನ್ನ ನೆನೆಸ್ಕೊಂಡು ಚಿಕ್ಕಮ್ಮ ಮೌನವ್ರತ ಆಚರಣೆ ಮಾಡ್ತಾರೆ. ಒಬ್ಬರೇ ಕೋಣೆಗೆ ಹೋಗಿ ಭಗವದ್ಗೀತೆ ಪಾರಾಯಣ ಮಾಡ್ತಾರೆ. ಹೌದಾ? ಅವ್ರ ಮನಸ್ಸಿಗೆ ಯಾವಾಗ ಸಮಾಧಾನ ಸಿಗತ್ತೋ ಅವಾಗಲೇ ಅವ್ರ ಕೋಣೆಯಿಂದ ಆಚೆ ಬರೋದು. ವಿಚಿತ್ರವಾಗಿದೆಯಲ್ಲ, ಮೌನವ್ರತಕ್ಕೂ ಕಂತೆ ಕಂತೆ ದುಡ್ಡನ್ನ ಬಚ್ಚಿಟ್ಕೊಂಡು ತಗೊಂಡು ಹೋಗೋದಕ್ಕೂ ಏನ್ ಸಂಬಂಧ? ಲಂಕೇಶ್ವರಿ ರೂಮ್ ಒಳಗಡೆ ಭಗವದ್ಗೀತೆ ಪಾರಾಯಣ ಮಾಡ್ತಿರ್ತಾಳೆ ಅಂತ ತಾನೆ ಸತ್ಯ ಹೇಳಿದ್ದು? ಇಲ್ಲಿ ನೋಡಿದ್ರೆ ಕದ್ದು ಮುಚ್ಚಿ ಯಾಕೆ ಹೀಗೆ ಓಡೋಗ್ತಿದ್ದಾಳೆ? ಇದ್ರಲ್ಲಿ ಏನೋ ಸೀಕ್ರೆಟ್ ಇದ್ದೇ ಇದೆ. ಇದನ್ನ ಮೊದಲು ಹೋಗಿ ಆ ಮೂರ್ಖ ಶಿಖಾಮಣಿಗೆ ಹೇಳ್ಬೇಕು. ಇದಕ್ಕೇನಾ ನನ್ನನ್ನ ಪದೇ ಪದೇ ದುಡ್ಡಿಗೋಸ್ಕರ ಪೀಡಿಸ್ತಾ ಇರೋದು? ಖರ್ಚು ಮಾಡೋದಕ್ಕೂ ಒಂದು ಇತಿ ಮಿತಿ ಇರ್ಬೇಕು. ದುಡ್ಡೇ ನನ್ನ ಪರ್ಸಿಂದ ಉತ್ಪತ್ತಿನ ಆಗುತ್ತೆ. ವರ್ಷಗಳು ಉರುಳ್ತಾ ಇದೆ, ಆದ್ರೆ ಅನ್ಕೊಂಡ್ ಕೆಲ್ಸ ನಿಂತ ನೀರಿನ ತರ ನಿಂತಲ್ಲೇ ನಿಂತು ಕೊಳ್ತೋಗ್ತಾ ಇದೆ. ಅದಕ್ಕೆ ಪದೇ ಪದೇ ನನಗೆ ನಿನ್ನನ್ ಬೇಡ ಪರಿಸ್ಥಿತಿ ಬಂದಿರೋದು. ನಿನ್ನ ಕಲ್ಪನೆ ತಪ್ಪು. ಶಂಕರ ಇನ್ನು ನನ್ನ ಕಪಿ ಮುಷ್ಟಿಲೇ ಇದ್ದಾನೆ. ಅದರಿಂದ ಏನ್ ಲಾಭ? ಅವನಿಗೀಗ ಮದುವೆ ಆಗಿದೆ, ಆಮೇಲೆ ಮಕ್ಕಳಾಗುತ್ತೆ. ಅವನು ತನ್ನ ಇಡೀ ಆಸ್ತಿನೆಲ್ಲ ತನ್ನ ಕುಟುಂಬದ ಹೆಸರು ಮಾಡ್ತಾನೆ, ಆಮೇಲೆ ನಮ್ಮ ಕೈಗೆ ಏನ್ ಸಿಗುತ್ತೆ? ಅಲ್ಯೂಮಿನಿಯಂ ತಟ್ಟೆ ತಾನೆ. ಸಂಸಾರ ಮಾಡಿದ್ರೆ ತಾನೆ ಮಕ್ಕಳಾಗೋದು. ಮುಹೂರ್ತ ಇಲ್ಲ ಅಂತ ಅವರಿಬ್ರು ನಾನು ಇನ್ನು ಸೇರಕ್ ಬಿಟ್ಟಿಲ್ಲ. ಕಾವಲಿ ಬೆಣ್ಣೆ ಹತ್ರ ಇರುವಾಗ ತುಪ್ಪ ಆಗೋಕೆ ಯಾರ ಅಪ್ಪನೇನು ಬೇಕಾಗಿಲ್ಲ. ಅವಳು ಗಂಡನ ಜೊತೆ ಬಾಳಕ್ ಬಂದಿರೋಳಲ್ಲ, ಯಾವತ್ತೋ ಒಂದಿನ ಓಡ್ ಹೋಗಕ್ ಬಂದಿರೋದು. ಅವಳಿಂದ ಯಾವ ಅಪಾಯನೂ ಇಲ್ಲ. ಅವಳು ಅವಳ ಓಡೋಗೋ ತನಕ ಕಾಯೋ ಪೇಷನ್ಸ್ ನನಗಿಲ್ಲ. ಸಾಕಾಗಿದೆ ನನ್ಗೆ ಅಜ್ಞಾತವಾಸ. ಒಂದು ಆ ಶಂಕರನ್ಗೆ ವಿಷ ಹಾಕಿ ನೀನ್ ಮುಗ್ಸು. ಇಲ್ಲ, ಅವನ ಮುಗ್ಸೋ ಕೆಲ್ಸ ನನಗ್ ಬಿಡು. ಮುಗ್ಸೋದು ಸುಲಭದ ಕೆಲಸ, ಆದ್ರೆ ಅದಕ್ಕಿಂತ ಮುಂಚೆ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ. ಅದಾದ್ಮೇಲೆ ಅವನ ಕತೆ ಮುಗಿಸಿ ಆ ಸಾಮ್ರಾಜ್ಯನ ನಾನು ಆಳ್ತೀನಿ. ಏನದು? ಸಮಯ ಬಂದಾಗ ತಾನೇ ಎಲ್ಲ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಯು ನೀಡ್ ಟು ಗೋ ಥ್ರೂ ದ ವರ್ಸ್ಟ್ ಟು ಗೆಟ್ ದ ಬೆಸ್ಟ್. ಯಾವ ರೂಟಲ್ಲಿ ಟ್ರೈ ಮಾಡಬೇಕು ಅನ್ನೋದು ನನಗೆ ಮಾತ್ರ ಗೊತ್ತು. ತಗೋ.
ಕಡಿಮೆ ಇದ್ದಂಗಿದೆ ದುಡ್ಡನ್ನ ನೀರ್ಗೆ ಹಾಕಿದ್ರೋ ಲೆಕ್ಕ ಮಾಡಿ ಹಾಕಬೇಕು ಖರ್ಚು ಮಾಡು ಮಜಾ ಮಾಡು ಆದ್ರೆ ಎಲ್ಲದಕ್ಕೂ ಮಿತಿ ಇರಲಿ ಬರ್ತೇನೆ कंते कंते दुड्डिन एत्तिडोदन्न नाने नोडिदिनि आमेले अदे दुड्डिन चीलान इवत्तु अत्ते रूमिगे तगोंडु होगोदन्न नाने नन्न कण्णारे नोडिदिनि अदादे नोड़े यारगू का तले मेल सेरगू हो हिंदी बगदे हम संपादने निम्गे गे कदू मुझे यारगू तक को इनमेल एलू एचेक कुरु तंदी नंबदन बिटू देवर को कण्ल्न बिटु नो पार्वती ಏನಾಗಿದೆ ನಿಮಗೆ ಯಾರ ಬಗ್ಗೆ ಯಾರ ಹತ್ರ ಏನು ಮಾತಾಡ್ತಿದ್ದೀಯಾ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಾ ಇದೀನಿ ಸುಧಾ ಇವರೆಲ್ಲ ಚಿಕ್ಕತ್ತೆ ಅವರನ್ನ ಸ್ವಂತ ತಾಯಿಗಿಂತ ಹೆಚ್ಚಿನ ಗೌರವದಲ್ಲಿ ನೋಡ್ತಾ ಇದ್ದಾರೆ ನಂಬ್ತಿದ್ದಾರೆ ಆದ್ರೆ ಅವರು ಇವರೆಲ್ಲರಿಗೂ ಮಂಕುಬೂದಿ ಎರಚ್ತಾ ಇದ್ದಾರೆ ಅವರ ಮೋಸ ಗೊತ್ತಾಗ್ಲಿ ಅಂತಾನೆ ನಾನಿವತ್ತು ಈ ಸತ್ಯನ ಎಲ್ಲರಿಗೂ ಹೇಳ್ತಾ ಇರೋದು ಅದಕ್ಕೆ ನೀವು ಯಾವ ಸತ್ಯನೂ ಹೇಳೋದು ಬೇಡ ನಡೀರಿ ಮೊದಲು ಇಲ್ಲ ಸತ್ಯ ಇವತ್ತು ನಿಮ್ಮ ಕಣ್ಣಿಗೆ ಅಂಟಿಕೊಂಡಿರೋ ದೊಡ್ಡ ಪೊರೆನ ಕ್ಲಿಯರ್ ಮಾಡೆ ನಾನು ಇಲ್ಲಿಂದ ಹೋಗೋದು ಸಾಕು ನಿಲ್ಲಿಸಿ ನಮ್ಮ ಕಣ್ಣಿಗೆ ಯಾವ ಪೊರೆನೂ ಬಂದಿಲ್ಲ ನಮ್ಮ ಚಿಕ್ಕಮ್ಮ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನಿನ್ನೆ ಮೊನ್ನೆ ಬಂದಿರೋ ನೀವು ಅವರ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಡೋ ಅಗತ್ಯ ಏನಿಲ್ಲ अनाथ मन सेरको नंदे मन हुट बेदिंत नोडर अंतर बेहतर आरोप मत ना अंदर नानू अंदर ऐन कण्मे इष्टेल नड़ीतिर कंडदे सो जयमान नंद अकस्मात चिक्कम्मा कोणेले इदारे अन्नोदु साबीतादरे नीवु एने शिक्षे कोट्रु नानु अनुभविस्तीनि ನಮ್ಮ ಚಿಕ್ಕಮ್ಮ ಈ ಮನೆ ಮಹಾಲಕ್ಷ್ಮಿ ಈ ಮನೆ ಬೆಳಕು ಇನ್ನೊಂದು ಮಾತು ಅವರ ಬಗ್ಗೆ ನಿನ್ನ ಬಾಯಿಂದ ಕೆಟ್ಟದಾಗ ಬಂದ್ರೆ ನಿನ್ನ ನಾಲ್ಕೆ ಕಳ್ಕೊಬೇಕಾಗುತ್ತೆ ಗಂಡನ್ನ ಕಳ್ಕೊಂಡು ಮಗನ್ನ ದೂರ ಮಾಡ್ಕೊಂಡು ಎಷ್ಟೇ ನೋವು ಅನುಭವಿಸುತ್ತಿದ್ರು ಅದನ್ನ ಯಾರಿಗೂ ಹೇಳ್ಕೊಳ್ಳದೆ ನಮ್ಮಗಳ ಏಳ್ಕೆಗೋಸ್ಕರ ಬದುಕುತ್ತಿರೋರು ನಮ್ಮ ಚಿಕ್ಕಮ್ಮ ಅಂತ ದೇವತೆ ಬಗ್ಗೆ ಹದ್ದು ಮೀರಿ ಮಾತಾಡ್ತಾ ಇದ್ದೀಯಾ ನಿನ್ನ ವರ್ತನೆ ಮಿತಿ ಮೀರಿದ್ರೆ ನನ್ನ ಸಹನೆನು ಮಿತಿ ಮೀರುತ್ತೆ ಅನ್ನೋದು ನಮ್ಮ ಮರಿಬೇಡ ಏನ್ ಹಾಗಂದ್ರೆ ಏನ್ ಮಾಡ್ತೀರಾ ಮನೆಯಿಂದ ಹೊರಗಡೆ ಹಾಕ್ತೀರಾ ಹಾಕಿ
ನನ್ನನ್ನ ಕೋಲ್ ತಗೊಂಡು ಬಡಿಸಿರಾ ಬಡಿರಿ ಇಲ್ಲ ಕೊಂದು ಬಿಡ್ತೀರಾ ಕೊಂದು ಬಿಡಿ ಏನೇ ಮಾಡಿದ್ರು ನಾನು ಹೇಳ್ತಿರೋದು ಸತ್ಯ ಅನ್ನೋದನ್ನ ಪ್ರೂವ್ ಮಾಡ್ದೆ ನಾನು ಇಲ್ಲಿಂದ ಕಾಲ್ ತಗ್ಯಲ್ಲ ಯಾವುದು ಸತ್ಯ ನಮ್ಮ ಚಿಕ್ಕಮ್ಮ ಹಣ ತಗೊಂಡೋದ್ರು ಅನ್ನೋದಾ ನಿಜ ಹೇಳಬೇಕು ಅಂದ್ರೆ ಅವರಿಗೆ ಹಣದ ಅವಶ್ಯಕತೆನೇ ಇಲ್ಲ ಅವರು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಇಡಿ ಆಸ್ತಿನ ಅವರ ಕಾಲ್ ಬಿಡದಲ್ಲಿ ತಂದು ಸುರಿತೀನಿ ನಾನು ನೀವು ಹೀಗೆ ಇದ್ರೆ ಇವತ್ತಲ್ಲ ನಾಳೆ ಆದಿ ನಾನು ಬಂದೆ ಬರುತ್ತೆ ನೋಡಿ ಈ ಮೌನ ವ್ರತ ಭಗವದ್ಗೀತೆ ಪಾರಾಯಣ ಎಲ್ಲ ಸುಳ್ಳು ಬೇಕಿದ್ರೆ ನೀವೇ ಹೋಗಿ ಅವರಿರೋ ರೂಮ್ ಬಾಗ್ಲು ತೆಗೆದು ನೋಡಿ ಅಟ್ ಲೀಸ್ಟ್ ಒಬ್ಬರಾದ್ರೂ ನನ್ನ ಮಾತು ನಂಬಿ ಅವರು ಅಲ್ಲಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಾಗುತ್ತೆ ಈ ರೂಮ್ಗೆ ಹಿಂಗಡೆ ಇನ್ನೊಂದು ಬಾಗ್ಲಿದೆ ಅಲ್ವಾ ಅಲ್ಲೇ ಹೋಗಿ ನೋಡೋಣ ಆ ಡೋರ್ ಹೊರಗಡೆಯಿಂದ ಲಾಕ್ ಆಗಿದೆಯೋ ಒಳಗಡೆಯಿಂದ ಲಾಕ್ ಆಗಿದೆಯೋ ನಿಮಗೆ ಗೊತ್ತಾಗುತ್ತೆ ಹೋಗೋಣ ಬನ್ನಿ ಅಕಸ್ಮಾತ್ ಚಿಕ್ಕಮ್ಮ ಕೋಣೆಲೇ ಇದ್ದಾರೆ ಅನ್ನೋದು ಸಾಬೀತಾದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಬನ್ನಿ ಏನಿದು ಎಲ್ಲ ಗುಂಪು ಕಟ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ ಎಲ್ಲಿಗೂ ಇಲ್ಲ ಚಿಕ್ಕಮ್ಮ ನೀವು ಇಷ್ಟೋದಾದ್ರೂ ಬರಲಿಲ್ವಲ್ಲ ಕರ್ಯಾಣ ಅಂತ ಬಂದ್ವಿ ದಯವಿಟ್ಟು ಎಲ್ಲ ನನಗೆ ಕ್ಷಮಿಸ್ಬಿಡಿ ನನ್ನಿಂದ ತುಂಬ ತಡ ಆಯಿತು ನನ್ನ ಮನಸ್ಸಲ್ಲಿರೋ ದುಃಖನ ಕಳ್ಕೊಳ್ಳೋ ಯೋಚನೆಯಲ್ಲಿ ನೀವೆಲ್ಲ ಹಸ್ಕೊಂಡಿರ್ತೀರ ಅನ್ನೋದನ್ನೇ ನಾನು ಮರ್ತುಬಿಟ್ಟೆ ಬನ್ನಿ ಊಟ ಮಾಡೋಣ ನಿಂತ್ಕೊಳ್ಳಿ ನಿಜವಾಗ್ಲೂ ಇಷ್ಟೊತ್ತು ನೀವು ಈ ರೂಮ್ ಒಳಗಡೆನೆ ಇದ್ರಾ ಸಾಕು ಪಾರ್ವತಿ ನಿಲ್ಸು ಏನಾಯ್ತು ಶಂಕರ ನಿಮ್ ನಿಜವಾದ ರೂಪ ಎಲ್ಲರ ಮುಂದೆ ಬಯಲಾಯ್ತು ಕದ್ದು ಮುಚ್ಚಿ ದುಡ್ಡು ತಗೊಂಡು ಹೋಗ್ತಿದ್ದಿದ್ನ ನಾನು ನೋಡಿದೆ
ನೀವು ರೂಮ್ ಒಳಗಡೆ ಹೋಗಬೇಕಾದ್ರೆ ಸೀರೆ ಸರ್ಗಲಿ ದುಡ್ಡಿನ ಚೀಲನ ಬಚ್ಚಿಟ್ಕೊಂಡು ಹೋಗ್ಲಿಲ್ವಾ? ತಲೆ ತುಂಬಾ ಸೆರಗು ಹೊತ್ತಿಕೊಂಡು ಕಳ್ಳರು ತರ ಮನೆ ಹಿಂದಿನ ಬಾಗಿಲಿಂದ ಆಚೆ ಹೋಗ್ಲಿಲ್ವಾ ನೀವು? ಅತ್ತಿ ಆಯ್ತು ಪಾರ್ವತಿ, ಸಾಕು, ನಿಲ್ಸು. ನಿಜ ಒಪ್ಕೊಳ್ಳಿ, ನೀವು ಈ ಮನೆಯಲ್ಲಿ ಕಳ್ಳತನ ಮಾಡ್ತಿದ್ದೀರಾ ತಾನೆ? पार्वती नीनु नान कद्दु मुच्चि हण तगोंड होदना अदु ई मने इंदा अदर अगत्यनादरू ननगे एनिदे पार्वती नीन एन माताड्तिदीया ननगे ओंदु अर्थ आगतिल्ल नाटक आडबेडि नीवु रूम ओळगडे होगबेकाद्रे सीरे सर्गली दुड्डिन चीलन बच्चिटकोंडु होगलिल्वा? अति आयतु पार्वती, साकु, निल्चु. तले तुंबा सर्गु होत्कोंडु कळ्ळरु तर मने हिंदिन बागिलिंद आचे होगलिल्वा नीवु? निज ओप्कोळ्ळि, नीवु ई मनेयल्लि कळ्ळतन माड्तिद्दीरा ताने? शंकर, शंकर बिड़ो, शंकर, शंकर, शंकर बिड़ो ना, शंकर अवळेनो तप्पु माडिद्लु अंत नावु तप्पु माडकागुत्ता? शंकर बिडु अवळ्ळ, शंकर बिडु, शंकर, शंकर ಅಲ್ಲ ಶಂಕರ, ಯಾರೋ ಏನೋ ಹೇಳಿದ್ರು ಅಂತ ನಿಮ್ಮ ಚಿಕ್ಕಮ್ಮ ಕಳ್ಳಿ ಆಗಿಬಿಡ್ತಾಳ? ಶಂಕರ, ಪಾರ್ವತಿ ನಿನ್ನ ಹೆಂಡತಿ, ಈ ಮನೆ ಭಾಗ್ಯಲಕ್ಷ್ಮಿ, ಈ ಮನೆ ಬೆಳಗಕ್ಕೆ ಬಂದಿರೋ ದೇವತೆ ಅವಳು. ಏನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಹೀಗೆಲ್ಲ ಮಾತಾಡಿದಳ ಅಷ್ಟೇ. ಅದಕ್ಕೆ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡು ಸಾಯಿಸಕ್ಕೆ ಮುಂದಾಗದ? ಅದಕ್ಕೆ ಹೇಳದು, ಹೊಸದಾಗಿ ಮದುವೆ ಆದವರು ಸಮಯ ಸಂದರ್ಭ ನೋಡದೆ ಹೊರಗೆ ಹೋಗಬಾರದು ಅಂತ. ಹೊರಗೆ ಹೋದಾಗ ಕೆಟ್ಟ ಗಾಳಿ ಸೋಕಿ ಹೀಗೆ ಇಲ್ಲದೆ ಇರೋ ಬೇಡದೇ ಇರೋ ಭ್ರಮೆ ಎಲ್ಲ ತಲೆಗೆ ತುಂಬುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಅನರ್ಥ ಮಾಡ್ಕೊಂಡು ದಂಡಿಸಬಾರದು. ನನ್ನ ಗುಟ್ಟು ತಿಳ್ಕೊಂಡ್ಬಿಟ್ಟಿಯಾ ಸೊಸೆ ರಾಣಿ? ಆದ್ರೆ ನಿನ್ನಿಂದ ಆ ಗುಟ್ಟನ್ನ ರಟ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಬಣ್ಣ ಬಯಲು ಮಾಡೋದು ಅಷ್ಟು ಸುಲಭ ಅಲ್ಲ ಸೊಸೆ ರಾಣಿ. ನೀನೇ ಬುದ್ಧಿವಂತೆ ಅಂದ್ಕೊಂಡು ನನ್ನನ್ನು ಕಳ್ಳಿ ಅಂತ ನಿರೂಪಿಸಕ್ಕೆ ಮುಂದಾದ್ರೆ ನಿನ್ನಂತ ದಡ್ಡ ಶಿಕಾಮಣಿ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಡೆ ಕಳ್ಳರನ್ನ ಹಿಡಿಯೋದು ಸುಲಭ ಅನ್ಕೋ, ಆದ್ರೆ ಮನೆ ಕಳ್ಳರನ್ನ ಹಿಡಿಯೋದಕ್ಕೆ ಆ ಪರಮೇಶ್ವರನಿಗೂ ಸಾಧ್ಯ ಇಲ್ಲ.
ಈ ಜನ್ಮದಲ್ಲಿ ನಿನ್ನ ಮುಖ ತೋರಿಸ್ಬೇಡ ನನಗೆ. ಜೀವನದಲ್ಲಿ ಗುರಿ ಮುಟ್ಟೋದು ಬಿಡೋದು ಯಾವುದು ಆಕಸ್ಮಿಕ ಅಲ್ಲ, ಎಲ್ಲ ಶಿವನಿಚ್ಛೆ. ನನ್ನ ಜೀವನದಲ್ಲಿ ಎಲ್ಲ ತಿರುವು ಆಕಸ್ಮಿಕ, ಆದರೂ ನನ್ನ ಗುರಿಗೆ ನಾನು ಹತ್ರ ಆಗ್ತಾ ಇದ್ದೀನಿ. ಪ್ರತಿ ತಿರುವಿನಲ್ಲೂ ಹೊಸ ಅನುಭವ, ಪ್ರತಿ ಅನುಭವದಲ್ಲೂ ಹೊಸ ಕನಸು. ಈ ನಮ್ಮ ನಿಮ್ಮ ಪಯಣ ಸ್ಟಾರ್ ಸುವರ್ಣದೊಂದಿಗೆ ಮಾತ್ರ. ತಪ್ಪು ಮಾಡೋರ್ನ, ಮೋಸ ಮಾಡೋರ್ನ, ಬೆನ್ನಿಗೆ ಚೂರಿ ಹಾಕೋರ್ನ ನಿಮ್ಮಣ್ಣ ಪೂಜಿಸ್ತಾರೆ. ಸತ್ಯ ಹೇಳಿ ಅವ್ರ ಕಣ್ಣನ್ನ ತೆರೆಸೋದಕ್ಕೆ ನೋಡಿದ್ರೆ ನನ್ನನ್ನ ದಂಡಿಸ್ತಾರೆ. ಸತ್ರು ನಾನು ಅವ್ರಿಗೆ ಮುಖ ತೋರಿಸಲ್ಲ, ನೋಡ್ತಿರು. ಅದಕ್ಕೆ ಹೋಗೋಣ ಬನ್ನಿ. ಅಕಸ್ಮಾತ್ ಚಿಕ್ಕಮ್ಮ ಕೋಣೆಯಲ್ಲೇ ಇದ್ದಾರೆ ಅನ್ನೋದು ಸಾಬೀತಾದ್ರೆ ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ನೀವು ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಸೀರೆ ಸೆರ್ಗಲ್ಲಿ ದುಡ್ಡಿನ ಚೀಲನ ಬಚ್ಚಿಟ್ಕೊಂಡು ಹೋಗ್ಲಿಲ್ವಾ? ತಲೆ ತುಂಬಾ ಸೆರ್ಗು ಹೊತ್ಕೊಂಡು ಕಳ್ಳರ ತರ ಮನೆ ಹಿಂದಿನ ಬಾಗ್ಲಿಂದ ಆಚೆ ಹೋಗ್ಲಿಲ್ವಾ ನೀವು? ಅತ್ತಿ ಆಯ್ತು ಪಾರ್ವತಿ, ಸಾಕು, ನಿಲ್ಸು. ನಿಜ ಒಪ್ಕೊಳ್ಳಿ, ನೀವು ಈ ಮನೇಲಿ ಕಳ್ತನ ಮಾಡ್ತಿದ್ದೀರಾ ತಾನೆ? ತಪ್ಪು ಮಾಡೋರ್ನ, ಮೋಸ ಮಾಡೋರ್ನ, ಬೆನ್ನಿಗೆ ಚೂರಿ ಹಾಕೋರ್ನ ನಿಮ್ಮಣ್ಣ ಪೂಜಿಸ್ತಾರೆ. ಸತ್ಯ ಹೇಳಿ ಅವ್ರ ಕಣ್ಣನ್ನ ತೆರೆಸೋದಕ್ಕೆ ನೋಡಿದ್ರೆ ನನ್ನನ್ನ ದಂಡಿಸ್ತಾರೆ. ಸತ್ರು ನಾನು ಅವ್ರಿಗೆ ಮುಖ ತೋರಿಸಲ್ಲ, ನೋಡ್ತಿರು. ಅದಕ್ಕೆ